ಕಬ್ಬಿ ನಾವು ಅಲ್ಲ ನೀ ಬಂದೇ ಈಗ ಬಂದೇ ಸ್ಟಾರ್ಟಿಂಗ್ ಗಿಡ ಒಳಕ ನಾವೀಗ ಬಂದು ಜೀಪಲ್ಲಿ ಬಂದು ಇಲ್ಲಿ ತಲುಪಿದ್ದೀವಿ. ಇಲ್ಲಿಂದ ನಾವು ಟ್ರೆಕ್ಕಿಂಗ್ ಹೋಗೋದು ಅಂತ ಹೇಳಿದರೆ ಇಲ್ಲಿಂದ ವೆಹಿಕಲ್ ಹೋಗಲ್ಲ, ಇನ್ನು ನಾವು ಬಂದ ಒಂದು ವ್ಯೂ ಪಾಯಿಂಟ್ ಇದೆ, ಸೊ ಅಲ್ಲಿಗೆ ಹೋಗೋದು. ಅದು ಸುಮಾರು ಕಾಡೊಳಗೇ ಹೋಗಬೇಕು, ಗೊತ್ತಿಲ್ಲ ನಾವು ಎಷ್ಟು ನಡಿತೀವಿ ಅಂತ. ನೋಡಿ ಇದು ದಾಟ್ಲಿಕ್ಕಿರೋದು, ತೋಟ ದಾಟ್ಲಿಕ್ಕೆ ಇದು ಹಿಡ್ಕೊಂಡು ಹಿಂಗೆ ದಾಟಬೇಕು. ನೆಲದಲ್ಲಿರ್ತಿದ್ವಿ. ಇಲ್ಲೊಂದು ಚಿಕ್ಕ ಕೊಲ್ಲಿ ಇದೆ ನೋಡಿ, ಸ್ಟ್ರೀಮ್, ಸ್ಮಾಲ್ ಸ್ಟ್ರೀಮ್. ಕಾಡು ಮಧ್ಯೆ ಹೀಗೆ ಟ್ರಕ್ಕಿಂಗ್ ಹೋಗೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹಾಂ ಹಾಂ, ಇದು ನೋಡಿ ಕಾಡು ಮಶ್ರೂಮ್. ಟ್ರಕ್ಕಿಂಗ್ ಅಂದ್ರೆ ಹಂಗಿರ್ಬೇಕು ನೋಡಿ. ಜಿಗ್ನೆ ನೋಡಿ, ಇಲ್ಲಿ ಇಲ್ಲಿ ನೋಡಿ ಕೆಳಗೆ ಎಷ್ಟು ಸ್ಟೀಪ್ ಇದೆ ಇದು. ಸ್ಟಾರ್ಟಿಂಗಲ್ಲಿ ಒಳ್ಳೆ ಜೋಶಲ್ಲಿ ಬಂದ್ವಿ ನಡೆದ್ಬಿಡ್ಬೋದು ಅಂತ, ಈಗ ಆಗ್ತಾ ಇಲ್ಲ. ವ್ಯೂ ಪಾಯಿಂಟಿಗೆ ನಿಜವಾಗ್ಲೂ ನಮಗೆ ತಲುಪಕ್ಕಾಗತ್ತ ಗೊತ್ತಿಲ್ಲ, ಇಲ್ಲೇ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಹಾಂ ಸಾನ ನೋಡಿ, ಮುಂದೆ ಹೋಗಿ ಆಯಿತು, ನಾವಿಬ್ರು ಮಾತ್ರ ಹಿಂದೆ ಬರ್ತಾ ಇದ್ದೀವಿ. ಇನ್ನೂ ಇದೆ ಅಂತೆ, ವ್ಯೂ ಪಾಯಿಂಟಿಗೆ ದೂರ ಇದೆ ಅಂತೆ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿದರೆ ಬೈಸನ್ದು ಫುಟ್ ಪ್ರಿಂಟ್ ಇದೆ, ಸೊ ಇಲ್ಲೆಲ್ಲಾದರೂ ಬಂದುಬಿಡತ್ತಾ ಅಂತ ಒಂದು ಹೆದರಿಕೆ ಬೇರೆ. ಕಾಡಲ್ಲ, ಕಾಡಲ್ಲಿ ಏನೇನು ಬರುತ್ತೆ ಅಂತ ಯಾರಿಗೆ ಗೊತ್ತು, ಸಡನ್ ಅಟ್ಯಾಕ್ ಮಾಡಿಬಿಟ್ರೆ ಇವಳು ಓಡ್ತಾಳಂತೆ. ಅದು ನನ್ನ ಬಿಟ್ಟು ಎಂಥ ಪಾಪಿ ನೋಡಿ, ನಾನು ಅದನ್ನ ವೀಡಿಯೋ ಮಾಡ್ತೀನಿ ನನ್ನ ಬಿಟ್ಟು ಓಡ್ತಾ ಇದ್ದಾಳೆ ಅಂತ, ಇದ್ರೆ ಬದುಕಿದ್ರೆ ವೀಡಿಯೋನ ಹಾಕೋದು. ನೋಡಿ ಸಣ್ಣ ಎಷ್ಟು ದೂರದಲ್ಲಿ ಹೋಗ್ತಾ ಇದ್ದಾರೆ. ಹಾಂ
ಮುಟ್ಟಲ್ಲ ನೋಡಿ. ಇಲ್ಲಿ ನಾವು ಅಡಿಕೆ ಹುಳು ಅಂತ ಹೇಳ್ತೀವಿ, ಇದಕ್ಕೆ ಏನು ಹೇಳೋದು ಗೊತ್ತಿಲ್ಲ ಕನ್ನಡದಲ್ಲಿ. ನಾವು ಅಡಿಕೆ ಹುಳು ಅಂತ ಹೇಳೋದು. ಅದು ಉದ್ದ ಇರುತ್ತೆ, ಅದು ಫೋಲ್ಡ್ ಆಗಿಬಿಡುತ್ತೆ ನಾವು ಏನಾದರೂ ಅದು ಟಚ್ ಮಾಡಿದ್ರೆ. ಇಲ್ಲಿ ಮುಳ್ಳೊಂದಿದೆ ಅಂತ ಎಷ್ಟು ಕಾಣುತ್ತೆ ಅಂತೇಳಿದರೆ, ಈಗ ಮುಳ್ಳೊಂದಿ ನೋಡಿ ಅದ್ರದ್ದು ಮುಳ್ಳಿರತ್ತಲ್ಲ ಅದು, ಇದು ಪಾರ್ಕ್ಯುಪೈನ್ ಹೇಳ್ತೀವಲ್ಲ ಅದು ಅದೇ ಅಲ್ಲ. ಹಾಗೆ ಇಲ್ಲೆಲ್ಲೋ ಓಡಿದೆ, ಅದು ಓಡುವಾಗ ಬಿದ್ದಿದೆ. ಏನೋ ಸೌಂಡ್ ಕೇಳ್ತಾ ಇದೆ ಅಂತೆ, ಓಡೋದಾ ನೋಡಿ. ಆನೆ ಲದ್ದಿ ಇದು ಫ್ರೆಶ್ ಆಗಿಲ್ಲ, ಸ್ವಲ್ಪ ದಿವಸ ಆಗಿದೆ ನೋಡಿ. ಜಿಗ್ನೆ ಎಂತ ಸದ್ದು ನಡಕೆಲ್ಲ ಗಿಡ ಮಂಡೆ. ಮೊದಲೇ ಹೆದರ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ನಾವು. ಈಗ ಇವಳು ಏನೋ ಸದ್ದು ಕೇಳ್ತಾ ಇದೆ ಅಂತೇಳಿ ಓಡಿ ಬರ್ತಾಳೆ. ನೋಡಿದ್ರೆ ಅವಳು ಹೊಟ್ಟೆ ಸೌಂಡ್ ಆಗ್ತಂತೆ, ಇವಳು ಬೇಕಂತ ಹೆದರ್ಸೋದಲ್ಲ. ಇದು ಹೆಂಗಿದೆ ನೋಡಿ ಒಂದ್ಸಲ ಕಾಡು ಅಲ್ಲ, ನಂಗಡ ಹೈಟ್ ಗುಂಡೆಲ್ಲ ಕಾಡು. ಹೌದು, ಏನಾದರೂ ಫ್ರೂಟ್ ಆಗಿದ್ರೆ ನಾವು ತಿನ್ಕೊಳ್ಬೋದಿತ್ತು. ಇದು ತಿನ್ನಕ್ಕಂತ ಏನಿಲ್ಲ ಇಲ್ಲಿ, ಹೊಟ್ಟೆ ಬೇರೆ ಹಸಿತಾ ಇದೆ. 12:30 ಆಯಿತು, ಮಾರ್ನಿಂಗ್ ಹೊರಟಿದ್ದು ನಾವು. ಆಗಲ್ಲಪ್ಪೋ ಆಗಲ್ಲ, ಈ ವ್ಯೂ ಪಾಯಿಂಟ್ ನೋಡ್ದೇ ನಾವು ವಾಪಸ್ ಬರ್ತೀವಿ ಅನ್ಸುತ್ತೆ. ಆಗಲ್ಲ, ನಮ್ಮ ಎನರ್ಜಿ ಲೆವೆಲ್ ಎಷ್ಟು ಡೌನ್ ಆಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆಗ್ತಾ ಇಲ್ಲ. ಬೆಳಿಗ್ಗೆ ನಾನು ಒಂದೇ ಚಪಾತಿ ತಿಂದೆ. ಏನಿದು ಅಬ್ಬ, ಓ ಮೈ ಗಾಡ್, ಇಷ್ಟಪ್ಪ ನಾನು ಎದುರು ಬಿಟ್ಟೆ. ಸೆಂಟಿಪೇಡ ಅವು ಮಿಲಿಪೇಡ. ಅಬ್ಬ ನಾ ಎಷ್ಟು ಎದುರು ಬಿಟ್ಟೆ ಗೊತ್ತಾ, ಇಷ್ಟು ದೊಡ್ಡ ಇದೆ ಇದು, ನಾನು ಹಾವು ಅನ್ಕೊಂಡೆ. ನಾವು ಯಾವಾಗಲೂ ಈ ಬ್ಯುಸಿ ಶೆಡ್ಯೂಲಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡುವ ಅಂತೇಳಿ ಟ್ರಕ್ಕಿಂಗ್ ಬಂದಿದ್ದು, ಈಗ ಫುಲ್ ಟೆನ್ಷನ್ ಆಗ್ತಾ ಇದೆ ನಮಗೆ. ಸ್ಟಾರ್ಟಿಂಗೆಲ್ಲ ಖುಷಿ ಇತ್ತು ಅಂತೇಳಿದರೆ, ಹತ್ಕೊಂಡು ಬರುವಾಗ ವಾವ್ ಚೆನ್ನಾಗಿದೆ ಅಂತ ಹೇಳ್ಕೊಂಡು, ಈಗ ಹತ್ತಿ ಹತ್ತಿ ಆದಮೇಲೆ ಫುಲ್ಲು ಸುಸ್ತಾಗ್ಬಿಟ್ಟೆ. ನಾವೇನು ಮಾಡಿದ್ದೀವಿ ಅಂತೇಳಿದರೆ, ವಾಟರೆಲ್ಲ ತಂದು ನಾವೀಗ ಅಲ್ಲಿ ಅರ್ಧದವರೆಗೆ ಜೀಪಲ್ಲಿ ಬಂದ್ವಿ ನೋಡಿ, ಅಲ್ಲೇ ಇಟ್ಬಿಟ್ಟೆ. ಸೊ ಈಗ ವಾಟರ್ ಸಹ ಇಲ್ಲ ನಮ್ಮ ಹತ್ರ. ಆಲ್ರೆಡಿ 10 kilometers ನಡ್ತಿದ್ದೀವಿ, ಇನ್ನೂ ನಡೆಯೋಕ್ಕಾಗಲ್ಲ ನಮ್ಮ ಕೈಲಿ. ಸೊ ನಾವು ವಾಪಸ್ ಹೋಗ್ತಾ ಇದ್ದೀವಿ, ಇವರು ಆಲ್ರೆಡಿ ಹೊರಟುಬಿಟ್ರು. ಇವಾಗ ಪುನಃ 10 kilometers ವಾಪಸ್ ನಡಿಬೇಕಲ್ಲ, ಹೊಟ್ಟೆ ಬೇರೆ ಹಸಿತಾ ಇದೆ. ಸೊ ಅಲ್ಲಿ ಹೋಗಿ ಕೆಳಗೆ ತಲುಪಿದ ಮೇಲೆ ಮಾಡ್ತೀನಿ. ಇನ್ನು ಈ ಕೆಳಗೆ ಇಳಿಯೋಗ ಅಷ್ಟು ಕಷ್ಟ ಆಗಲ್ಲ ಅಂತೇಳಿದ್ರೆ, ಹೊಡ್ಕೊಂಡು ಹೋಗ್ಬಿಡ್ಬೋದು, ಹತ್ತು ಅಷ್ಟು ಕಷ್ಟ ಇಲ್ಲ. ನಾವೀಗ ಟ್ರಕ್ಕಿಂಗ್ ಎಲ್ಲ ಆಯಿತು, ಈಗ ವಾಪಸ್ ಬಂದಿದ್ದೀವಿ. ಈಗ ವೆಹಿಕಲ್ ಹತ್ರ ಬಂದ್ವಿ. ಇನ್ನಂತೂ ನಮಗೆ ಎಷ್ಟು ಟೈರ್ಡ್ ಆಗಿದೆ ಅಂತ ಹೇಳಿದ್ರೆ ಹೊಟ್ಟೆ ಹಸಿತಾ ಇದೆ. ಸನ ಹೇಗಿತ್ತು ಟ್ರಕ್ಕಿಂಗ್? ಅಯ್ಯೋ ನಡೆದು ನಡೆದು ಕಾಲಂತ ಇಟ್ಕೊಬಿಟ್ಟಿದೆ, ಊಟ ಬೇಕು ನೀರು ಬೇಕು. ಸೊ ಟೋಟಲಿ ನಾವು ಟಯರ್ಡ್ ಆಗಿದ್ದೀವಿ. ಸೊ ಒಂದ್ಸಲ ಹೋಗಿ ಊಟ ಮಾಡಿದರೆ ಸಾಕು ಅನಿಸ್ಬಿಟ್ಟಿದೆ. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ, ನಾವಂತೂ ವ್ಯೂ ಪಾಯಿಂಟ್ ಅಂತೂ ತೋರಿಸ್ಲಿಲ್ಲ ನಮಗೆ, ಅಲ್ಲಿವರೆಗೆ ತಲುಪಕ್ಕಾಗಲಿಲ್ಲ. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.